ಸೊ ಡಿಸಿ ಅವರು ಇಮಿಡಿಯೇಟ್ ಆಗಿ ಇನಿಶಿಯೇಟ್ ತಗೊಂಡ್ಬಿಡಿ. ಸೊ ಅದು ಆಪ್ ಮೊದಲೆಲ್ಲ ಇವ್ರು ಏನ್ ಮಾಡ್ತಾ ಇದ್ರು, ಕಚೇರಿಯಲ್ಲಿ ಕೂತು ನಮೂನೆ ಭರ್ತಿ ಮಾಡಿ ಕಳಿಸುವಂತಲ್ಲಿ ಎರಡ್ ತಾಲೂಕ್ ಬರುತ್ತೆ ನಿಮಗೆ. ಟೆನ್ ಟೆನ್ ಪರ್ಸೆಂಟ್ ಆಫ್ ದ ತಾಲೂಕ ವಿಲೇಜಸ್ ಸೆಲೆಕ್ಟ್ ಮಾಡಬೇಕು. ಆ 10% ಅಲ್ಲಿ 5 ಕ್ರಾಪ್ಸ್ ಆ ವಿಲೇಜ್ ನಲ್ಲಿ ರ್ಯಾಂಡಮ್ ಆಗಿ ಸೆಲೆಕ್ಟ್ ಯಾವ್ದು. ಸರ್, ಇದು ನಾನು ಮುಂಚೆನೆ ಕೇಳಿದಂಗೆ ಸರ್, ನಮಗೆ ಚೌಕಟ್ಟು ಇರೋದು ಡ್ರೌಟ್ ಮ್ಯಾನ್ಯೂಲ್, ಕೇಂದ್ರ ಸರ್ಕಾರ ಡ್ರೌಟ್ ಪ್ಯಾರಾಮೀಟರ್ಸ್ ಅನಾಲಿಸಿಸ್ ಮಾಡ್ಬೇಕಂದ್ರೆ ಅದ್ರ ಮುಂಚಾನೆ ಮಾಡಬೇಕು. ಕಾಲ ಕಾಲಕ್ಕೆ ಇಡೀ ಸರ್ಕಾರ ಬಂದು ನೇರವಾಗಿ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಹತ್ರ ಮಾತಾಡ್ತಾ ಇದ್ದೀವಿ. ನಾನಿಲ್ಲಿ ಬರೀ ಭಾಷಣ ಮಾಡೋದಕ್ಕೆ, ಬೋಧನೆ ಮಾಡೋದಕ್ಕೆ ಬಂದಿಲ್ಲ. ನೀವು ಕೂತ್ಕೊಂಡು ಸುಧಾರಣೆಯನ್ನ ತರಬೇಕಾಗಿದೆ, ಜೊತೆಗೆ ಕೆಲಸ ಮಾಡೋದ್ರ ಮುಖಾಂತರ. ಹಾಗಾಗಿ ಹಿಂದೆಂದು ನಾನು ಮಾತಾಡೋದಕ್ಕೂ ಹೋಗೋದಿಲ್ಲ. ಏನ್ ನಡೆದಿದೆ ಅನ್ನೋದು ಸುಧಾರಿಸಿದೆ ಅನ್ನುವಂತ ಮಟ್ಟಕ್ಕೆ ಏನ್ ಮಾಡ್ಬೇಕು ಅಂತ ನಿಮ್ ಜೊತೆ ಚರ್ಚೆ ಮಾಡಿ ಇಲ್ಲೇ ತೀರ್ಮಾನ ಮಾಡಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೊಬ್ಬ ಸಚಿವರು ಅವರು ಸಮಸ್ಯೆಗಳು ಒಂದೊಂದೇ ನಿಮ್ ಮುಂದೆ ಇಟ್ಟು ಏನ್ ಅದಕ್ಕೆ ಪರಿಹಾರ ಅಂತ ನಿಮ್ ಜೊತೆ ಚರ್ಚೆ ಮಾಡ್ಬೇಕು. ನೀವು ಸಹ ಯಾವ ತರ ಅದನ್ನ ಪರಿಹಾರ ಮಾಡ್ಬೇಕು, ಏನಾದ್ರೂ ಸಾಲ್ವ್ ಆಗುತ್ತೆ, ಕೊಟ್ಟ ಮಾತಿನಂತೆ ನೀವು ನಡ್ಕೋತೀರಾ ಅಂತ ನಿಮ್ ಮೇಲೆ ನಂಬಿಕೆಯನ್ನು ಕೂಡ ನನಗೆ ಇದೆ. ಹಾಗಾಗಿ ಇವತ್ತು ಎಲ್ಲರೂ ಕೂಡಿ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದ್ರೆ ನಾವು ಮಾಡಿದ್ರೆ ಇದರಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಎಷ್ಟು ಮುಖ್ಯನೋ, ವಿಲೇಜ್ ಅಕೌಂಟೆಂಟ್ ಎಷ್ಟು ಮುಖ್ಯನೋ, ಮಿನಿಸ್ಟರ್ ಲೆವೆಲ್ ವರೆಗೆ ಎಲ್ಲರೂ ಸಮಾನವಾಗಿ ಮುಖ್ಯ. ಅವರವರ ಹಂತದಲ್ಲಿ ಅವ್ರ ಕೆಲಸ ಅವ್ರು ಸರಿಯಾಗಿ ಮಾಡಿದ್ರೇನೆ ಇಲಾಖೆ ಸಕ್ಸಸ್ ಆಗುತ್ತೆ. ಡಿಸಿ ಅವರು ಇಮಿಡಿಯೇಟ್ ಆಗಿ ಇನಿಶಿಯೇಟ್ ತಗೊಂಡ್ಬಿಡಿ. ಸೊ ಅದು ಆಪ್ ಮೊದಲೆಲ್ಲ ಇವ್ರು ಏನ್ ಮಾಡ್ತಾ ಇದ್ರು, ಕಚೇರಿಯಲ್ಲಿ ಕೂತು ನಮೂನೆ ಭರ್ತಿ ಮಾಡಿ ಕಳಿಸುವಂತಲ್ಲಿ ಎರಡ್ ತಾಲೂಕ್ ಬರುತ್ತೆ ನಿಮಗೆ. 10% ಆಫ್ ದ ತಾಲೂಕ ವಿಲೇಜಸ್ ಸೆಲೆಕ್ಟ್ ಮಾಡಬೇಕು. ಆ 10% ಅಲ್ಲಿ 5 ಕ್ರಾಪ್ಸ್ ಆ ವಿಲೇಜ್ ನಲ್ಲಿ ರ್ಯಾಂಡಮ್ ಆಗಿ ಸೆಲೆಕ್ಟ್ ಯಾವ್ದು. ಸರ್, ಇದು ನಾನು ಮುಂಚೆನೆ ಕೇಳಿದಂಗೆ ಸರ್, ನಮಗೆ ಚೌಕಟ್ಟು ಇರೋದು ಡ್ರೌಟ್ ಮ್ಯಾನ್ಯೂಲ್, ಕೇಂದ್ರ ಸರ್ಕಾರ ಡ್ರೌಟ್ ಪ್ಯಾರಾಮೀಟರ್ಸ್ ಅನಾಲಿಸಿಸ್ ಮಾಡ್ಬೇಕಂದ್ರೆ ಅದ್ರ ಮುಂಚಾನೆ ಮಾಡಬೇಕು. ಕಾಲ ಕಾಲಕ್ಕೆ ಡೆಮೆಂಟ್